ಅವನ್ ಮಾಡಿರೋ ಪ್ರತಿಯೊಂದು ಅಪರಾಧದ ಬಗ್ಗೆ ನಮ್ ತಂದೆ ಒಂದ್ ಫೈಲ್ ರೆಡಿ ಮಾಡಿದ್ರು. ನಾವೆಲ್ಲ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಮಾಡ್ದ. ಆಕ್ಸಿಡೆಂಟ್ ನಲ್ಲಿ ನಮ್ಮ ಅಮ್ಮನ್ ಕಳ್ಕೊಂಡ್ವಿ. ನಮ್ಮ ಅಣ್ಣ ಏನಾದ ಅಂತ ಇದುವರೆಗೂ ಗೊತ್ತಿಲ್ಲ ಸರ್. ಪೂಜಾ ಹೇಳಿದಕ್ಕೂ ನನ್ನ ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ಗೂ ಯಾವುದಕ್ಕೂ ಒಂದ್ಸಲ ಅವ್ರ ಮನೆಗೆ ಹೋಗಿ ನೋಡಿ ಬರೋದೇ ಒಳ್ಳೇದು. ಯಾಕಪ್ಪ ಹಾಗೆ ನೋಡ್ತಿದ್ದೀರಾ? ನಾನು ನಿಮ್ಮ ಮಗ. ಏನಪ್ಪ ಹೇಳ್ತಾ ಇದೀಯಾ? 20 ವರ್ಷಗಳಿಂದ ದೂರ ಆದ ನನ್ನ ಅದೃಷ್ಟ ನಾನೇ. ಅಣ್ಣ ಹೌದು ಪೂಜಾ, ನಾನೇ ನಿಮ್ಮಣ್ಣ. ನೀನ್ ಹೇಳ್ತಿರೋದು ನಿಜನಪ್ಪ? ದೇವ್ರ ಸತ್ಯವಾಗ್ಲೂ ನಿಜ ಅಪ್ಪ. ಅರ್ಜುನ್ ದೇವ್ರ ದೊಡ್ಡನಪ್ಪ, ನೀನ್ ನನ್ ಮತ್ತೆ ನಮ್ ಜೊತೆ ಸೇರಿಸ್ಬಿಟ್ಟಲ್ಲ ಅಪ್ಪ, ಅಷ್ಟೇ ಸಾಕಪ್ಪ. ಆ ಧನ್ರಾಜ್ ಮಾಡಿದ ಆಕ್ಸಿಡೆಂಟ್ ಅಲ್ಲಿ ನನ್ ಪ್ರಜ್ಞೆ ತಬ್ಬಿದ್ದಾಗ ದೇವ್ರ ತರ ಬಂದು ನನ್ನ ಕರ್ಕೊಂಡೋಗಿ ಸಾಕಿ ಬೆಳೆಸಿ ಮಟ್ಟಕ್ಕೆ ತಂದ್ರು. ಅಲ್ಲಿ ಪೂಜಾ ಜಡ್ಜ್ ಮನೆಯಲ್ಲಿ ನಮಗೆ ನಡೆದಿದ್ದ ಅನ್ಯಾಯದ ಬಗ್ಗೆ ಹೇಳಬೇಕಾದ್ರೆ ನನಗೆ ಡೌಟ್ ಬಂದಿತ್ತು. ಇಲ್ಲಿ ಬಂದು ನೋಡಿದ್ಮೇಲೆ ಕನ್ಫರ್ಮ್ ಆಯ್ತು, ಅವನು ಮನುಷ್ಯ ಅಲ್ಲಪ್ಪ, ಮನುಷ್ಯನ ರೂಪದಲ್ಲಿರೋ ರಾಕ್ಷಸ. ಹಾಗಂತ ಸುಮ್ನೆ ಕುತ್ಕೊಂಡ್ರೆ ನಮ್ಮಂತ ಎಷ್ಟೋ ಅಮಾಯಕ ಸಂಸಾರಗಳು ಬೀದಿಗೆ ಬರುತ್ತೆ ಅಪ್ಪ. ಆ ಧನ್ರಾಜ್ನ ಸದೆ ಬಡಿಯೋದಕ್ಕೆ ವ್ಯೂಹ ಚಕ್ರವ್ಯೂಹ ರಚಿಸಿದ್ದೀನಿ. ಈ ಸರ್ತಿ ಆ ಬ್ರಹ್ಮ ಬಂದ್ರು ಅವನ ಕಾಪಾಡೋದಕ್ಕಾಗಲ್ಲ. ಅಣ್ಣ ಹೇಳ್ತಿರೋದು ನಿಜ. ಅಣ್ಣ ಅವನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡ್ಬೇಡ. ಹುಷಾರಪ್ಪ, ಯಾಕೆಂದ್ರೆ ಅವನ ಹಿಂದೆ ದೊಡ್ಡ ದೊಡ್ಡವ್ರ ಕೈವಾಡ ಇದೆ. ಮನುಷ್ಯನ್ ಪಾಪದ ಕೊಡ ತುಂಬಿದ್ಮೇಲೆ ಯಾರು ಯಾರು ಸಹಾಯಕ್ಕೂ ಆಗಲ್ಲ. ಅವನ್ನ ಬುಡ ಬುಡ ಸಮೇತ ಕಿತ್ತಾಕಿ ಅಡ್ಡ ಸಿಗದು ನನ್ನ ತಾಯಿ ನನ್ನ ಪ್ರಾಣ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಇದು ನನಗಿರೋ ಸವಾಲು.